ನಾನು ಯಾವುದೇ ತಪ್ಪು ಮಾಡಿಲ್ಲ ಆದರೆ ಮೇಲಾಧಿಕಾರಿಗಳು ನನ್ನ ಮೇಲೆ ವಿನಾಕಾರಣ ಆರೋಪ ಹೊರಿಸಿ 10 ಜನರ ತಂಡ ಕಟ್ಟಿ ಅವರಿಗೆ ನಾನು ಕಿಲೋಮೀಟರ್ ಟಾರ್ಗೆಟ್ ಪೂರ್ತಿ ಮಾಡಬೇಡಿ ಎಂದು ಹೇಳಿದ್ದೇನೆ ಎಂಬ ಸುಳ್ಳು ಆರೋಪ ಹೊರಿಸಿ ನನಗೆ ಅಮಾನತ್ತು ಮಾಡಿದ್ದಾರೆ ಅದಕ್ಕೆ ನಾನು ಜೀವಿಸಿ ಉಪಯೋಗವಿಲ್ಲವೆಂದು ಆತ್ಮಹತ್ಯೆಗೆ ಶರಣಾಗುತ್ತಿದ್ದೇನೆ ಇಂಡಿ ಬಸ್ ಡಿಪೋ ಚಾಲಕ ಕಂ ನಿರ್ವಾಹಕ ಸರ್ಪರಾಜ್ ಪಟೇಲ್ ಹಾಗೂ ಎಐಟಿಯುಸಿ ಇಂಡಿ ಘಟಕದ ಅಧ್ಯಕ್ಷ ಎಂಎಲ್ ಚೌಧರಿ ಸೇರಿದಂತೆ ಅನೇಕರು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಘಟನೆ ಇಂಡಿ ತಾಲೂಕಿನ ಹಂಜಿಗಿ ರಸ್ತೆಯಲ್ಲಿರುವ ಬಸ್ ಡಿಪೋದಲ್ಲಿ ಘಟನೆ ಜರುಗಿದೆ ಸಂಬಂಧವಾಗಿ ಸುದ್ದಿ ತಿಳಿಯುತ್ತಿದ್ದಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಬಡದೇಸಾಯಿ ಅವರು ಬಂದು ಜಿಲ್ಲಾ ಘಟಕದ ವ್ಯವಸ್ಥಾಪಕರನ್ನ ಕರೆಸಿ ನಿಮಗೆ ನ್ಯಾಯ ಕೊಡಿಸುವೆ ಎಂದು ಹೇಳಿದ ಬಳಿಕ ಕಾರ್ಮಿಕರು ಸಮಾಧಾನಗೊಂಡರು ಸದರಿ ಪ್ರಕರಣವು ನಿನ್ನೆ 4 ಗಂಟೆಗೆ ಪ್ರಾರಂಭವಾಗಿದ್ದು ಕೊನೆಗೆ ಜಿಲ್ಲಾ ಘಟಕ ವ್ಯವಸ್ಥಾಪಕರು ಬಂದು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಕಾರ್ಮಿಕ ಸಂಘಟನೆಯ ಮುಖಂಡರ ಜೊತೆ ಚರ್ಚಿಸಿದ ಬಳಿಕ ಸುಖಾಂತ್ಯ ಕಂಡಿತು ನಾವು ಎಐಟಿಸಿ ಅಧ್ಯಕ್ಷ ಇದ್ದೀನಿ ರೀ ಇದಕ್ಕೆದು ಇವರೆಲ್ಲ ನಮಗೆ ದಿವಸ ಫೋನ್ ಮಾಡಿ ಮಾಡಿ ನಮಗೆ ಹೆಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಎಲ್ಲ ಕಿರುಕುಳ ದಿವಸ ಇವರು ಏನು ತೊಂದ್ರೆ ಆಗ್ತಾ ನಾನು ದಿವಸ ದಿವಸ ಹೇಳ್ತಾರೆ ರೀ ಇವರು ಕೇಳಿ ಕೇಳಿ ನಾನು ಸಾಕಾಗಿ ನಮ್ಮ ಆಫೀಸರ್ಗಳಿಗೆ ಎಲ್ಲ ಮಾತಾಡ್ದೆ ರೀ ಮಾತಾಡಿದ್ರು ಯಾವುದು ಇವರು ಕ್ರಮ ತಗೊಳ್ಳಲ್ಲಗ್ಯಾರ ಇವರಿಗೆ ದಿನತ್ತೆ ತೊಂದ್ರೆ ಕೊಡಾಕತ್ತಾರೆ ಇವರಿಗೆ ಅದರಕ್ಕೋಸ್ಕರ ನನಗೆ ಈ ಇವರೆಲ್ಲ ಸೋಚನೆ ಇವರಿಗೇನು ಕಿರುಕುಳ ಕೊಡಾಕತ್ತಾರೆ ಅದು ತಾಳ್ಕೊಳ್ಳಾರದೆ ನಾನೇ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೇಳಿ ನಾನು ಇವತ್ತು ಪೆಟ್ರೋಲ್ ಹಾಕೊಂಡಿದ್ದೆ ಅವರು ಎಲ್ಲರೂ ಕೂಡಿ ನೀವು ಉಳಿಸಿದ್ರಿ ಅದೇ ನಾನು ದೊಡ್ಡ ತಪ್ಪು ಮಾಡಿದ್ರೇನೋ ಅನ್ಸಾಗುತ್ತೆ ಯಾಕಂದ್ರೆ ನಾವು ಒಬ್ಬರು ಕಾರ್ಮಿಕ ಸರಳವಾಗಿ ನಾವು ಸತ್ಯ ಅಂದ್ರೆ ಮತ್ತೊಬ್ಬರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ತರ ಮಾಡ್ಕೊಂಡಿದ್ದೆ ಇವತ್ತು ಇವರಿಗೆ 10 ಮಂದಿ ಮ್ಯಾಗ ರಿಪೋರ್ಟ್ ಆಗಿದೆ ಒಬ್ಬನಿಗೆ ಇವತ್ತು ಎಸ್ಪಿ ಬಂದದ್ರಿ ಇವತ್ತು ನಾವು ಇಷ್ಟಕ್ಕೆ ಬಿಟ್ಬಿಟ್ರೆ ನಾಳೆ ಒಬ್ಬರಿಗೆ ನಾಡದೊಬ್ಬರಿಗೆ ಅಚ್ಚಿ ನಾಡದೊಬ್ಬರಿಗೆ ಹಿಂಗೆ ಮಾಡಿ 10 ಮಂದಿ ಜೀವನ ಹಾಳು ಮಾಡ್ತಾರೆ ನಮಗೂ ಸಣ್ಣ ಸಣ್ಣ ಹೆಂಡ್ರು ಮಕ್ಕಳು ಸಣ್ಣ ಮಕ್ಕಳು ಅದಾವ ನಾವು ಇರುದೇ ಪಗಾರ 10-20 ಸಾವಿರ ಬರ್ತದೆ ಅದರಾಗೆ ಆ ಮೆಮೋ ಈ ಮೆಮೋ ಅಂತ ಹೇಳಿ ಒಂದು 5-6 ಸಾವಿರ ಕಟ್ ಆಗ್ತದೆ ಕೈಗೆ ಸೇರೋದು ಒಂದು 10-12 ಸಾವಿರ ಅದರಾಗೆ ನಾವು ಜೀವನ ಸಾಗಿಸ್ಕೊಂಡು ಇರ್ಲಪ್ಪ ನಮ್ಮ ಸಂಸ್ಥೆ ಅನ್ನೋ ಉದ್ದೇಶದಿಂದ ನಾವು ಇದು ಮಾಡ್ಕೊಂಡು ಹೋದ್ರೂ ಇವರಿಗೆ ಇಷ್ಟು ನಮಗೆ ಕಿರುಕುಳ ಮಾಡಾಕತ್ತಾರೆ ಅದರಾಗೆ ಇಲ್ಲಿ ಲಮಾಣಿ ಸರ್ ಅಂತೇಳಿ ಅದಾರ ಅವರಿಗೆ ಅಂಕಾರ ಎಷ್ಟು ಹೇಳಿದ್ರು ಏನೂ ಇದೂನೇ ಇಲ್ಲ ಅವ್ರು ಏನು ಮಾಡಾಕತ್ತಾರೆ ಸುಮ್ಮನೆ ಆಬ್ಸೆಂಟ್ ಹಾಕೋದು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅನ್ನೋದು ದುನಿಯಾದ್ದೇ ಕಿರುಕುಳ ಕೊಡಾಕತ್ತಾರೆ ಅದ್ರಾಗೆ ಮತ್ತೆ ಈಗ ಒಂದು ಇಬ್ಬರು ಹೊಸದಾಗಿ ಬಂದಾರ ಅವರು ಬೇರೆದೇ ಮತ್ತೆ ನಾವು ಎಷ್ಟು ಹೇಳಿದ್ರು ಅವ್ರಿಗೆ ಏನು ಲೆಕ್ಕಕ್ಕೆ ಇಲ್ಲ ಐವ್ಯಾತ್ ಶಬ್ದನಾಗ ಮಾತಾಡ್ತಾರೆ ಬಾರಲಿ ಹೋಗಲಿ ಅಂತಾರೆ ಡ್ರೈವರ್ ಕಂಡಕ್ಟರ್ ಅಂದ್ರೆ ಏನು ಕಿಮ್ಮತ್ತೇ ಇಲ್ಲೇನ್ರಿ ನಾವು ಎಷ್ಟು ರೀ ಶೋಷಣೆಗೆ ಒಳಗಾಗಬೇಕು ಹೇಳ್ರಿ ಸರ್ ನಮಗೆ ಸಾಕಾಗಿದೆ ನಾವು ಇವತ್ತು ಸಾಯ್ಬೇಕಂತೇಳಿ ತೀರ್ಮಾನ ಮಾಡಿಬಿಟ್ಟಿವಿ ಇವತ್ತು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ